ಸೊ ಇವತ್ತು ಇನ್ನೊಂದು ಬೆಟ್ಟಕ್ಕೆ ಬಂದಿದ್ದೀವಿ. ಸಾಲಾಗಿ ಸಿರೀಸ್ ಬರ್ತಾ ಇದೆ. ಬೆಟ್ಟ ಹತ್ತೋದು ಮೊದಲು ಮೊದಲಿನ ಕಣಿವೆ ಆಯಿತು, ನೆಕ್ಸ್ಟ್ ಬಂದು ರಂಗನಾಥ ಸ್ವಾಮಿ ಬೆಟ್ಟ ಆಯಿತು. ಆ ಬೆಟ್ಟದ ಪಕ್ಕದಲ್ಲಿರೋ ಒಂದು ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿನ ಒಂದು ಏನು ಇದೆ ನೋಡೋವಂಥದ್ದು ಅಂದರೆ ಮತ್ತು ಏನೋ ಗಂಗಾ ಅಲ್ಲಿ ನೀರು ಉತ್ಪತ್ತಿ ಆಗೋ ಆ ರೀತಿ ಒಂದು ಪ್ಲೇಸ್ ಇದೆ ಅಂತೆ. ಅದಕ್ಕೆ ಹುಡುಗರೆಲ್ಲ ಗಾಡಿ ಹಾಕ್ಕೊಂಡು ಬಂದಿದ್ದೀವಿ. ಸೊ ಲೆಟ್ಸ್ ಗೋ, ಮುಂದೆ ಹೋಗೋಣ. ವ್ಯೂ ಪಾಯಿಂಟ್ ಅಲ್ಲೂ ಇರ್ಬೋದು, ನೋಡೋಣ. ಇವತ್ತು ಮಾತ್ರ ಒಂದೇ ದಿನ ಮೂರು ಪ್ಲೇಸ್ನು ಕವರ್ ಮಾಡಿರೋದು ನಾನು. ನಡೆದು ನಡೆದು ತುಂಬ ಸುಸ್ತಾಗೋಗಿದೆ. ಬಿಸಿಲು ಸಾಕತ್ತು, ಮುಖ ಎಲ್ಲ ಟ್ಯಾನ್ ಆಗಿ ಕಪ್ಪಗಾಗಿದೆ. ಎಟ್ಸ್ಕೋ, ಮುಂದೆ ಹೋಗ್ತಾ ಹೋಗೋಣ. ಸಾಕಷ್ಟು ಸುಸ್ತಾಗೋದು ಮಾತ್ರ ಬೆಟ್ಟ ಹತ್ಬೇಕಂದ್ರೆ. ಈ ಸೀರೀಸ್ ನಿಮ್ಗೆ ಎಷ್ಟು ಹಾಕಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗಿ. ತಿರ್ಗಾ ಶುರು ಆಗ್ತಿದೆ ನಮ್ಮ ಅಡ್ವೆಂಚರಸ್ ಪಯಣ. ಕೇತ ನಡ್ರಿ ಬಾಸ್, ಇನ್ನೇನು ಸಿಕ್ಕಾಬಿಡ್ತು ನಮ್ಮ ಡೆಸ್ಟಿನೇಷನ್ ಪಾಯಿಂಟ್. ಇದೇನು ಜಾಸ್ತಿ ಎತ್ತದಿರಲಿಲ್ಲ, ಬಟ್ ಊಟ ಎಲ್ಲ ಮಾಡಿರೋ ಒಂದು ಓಯ್ ಜ್ಯೂಸ್ ಹಿಡ್ಕೊಂಡ್ಬಿಟ್ಟವನು. ಇವನು ನೀರು ಹಿಡ್ಕೊಂಡ್ರು, ಈ ನೀರು ಹಿಡ್ಕೊಳ್ಳಿ ಖಾಲಿಲ್ಲ. 2 ಲೀಟ್ರ್ ಜ್ಯೂಸ್ ಹಿಡ್ಕೊಂಡವನೆ, ಎಷ್ಟು ಖಾಲಿ ಮಾಡೋನೆ ಅಂತ ಗೊತ್ತಿಲ್ಲ. ಓಯ್ಯಪ್ಪ, ದಾರಿ ಮಾತ್ರ ಸಖತ್ ಅಡ್ವೆಂಚರ್ಸ್. ಫೈನಲಿ ನಮ್ಮ ಡೆಸ್ಟಿನೇಷನ್ ಪಾಯಿಂಟ್, ಫೈನಲಿ ನಮ್ಮ ಡೆಸ್ಟಿನೇಷನ್ ಬಂದಿರುವಂಥದ್ದು. ಇಲ್ಲಿ ನೋಡ್ತಿರೋ ಸ್ಪ್ರೈಟ್ ಕುಡಿತಾವ್ರೆ ಸುಸ್ತಲ್ಲಿ. ಅಲ್ಲಿ ಕೇತನಿಂದ ಹೇಯ್ ಚಾನ್ಸ್ ಹೇಳ್ಬಿಡ. ಗಂಗಾ ಜಲ ಇನ್ನೂ ಮೇಲತ್ತಾನ, ಬಟ್ ಇಲ್ಲಿ ಈ 80 ಡಿಗ್ರಿ ಆಗಿದೆ, ಹತ್ತಕ್ಕಾಗಲ್ಲ. 90 ಡಿಗ್ರಿ ಅಲ್ಲ, 80 ಡಿಗ್ರಿ. ಫೋಟೋಶೂಟ್ ಮೇಲೆ ಫೋಟೋಶೂಟು ಬಂದಿದ್ದ ಹತ್ರ ಎಲ್ಲ. ಇವನು ಸ್ವಲ್ಪ ಮರ್ತಿರ್ಬೋದು, ಇವನು ಆಗ್ಲಿಂದ ಫೋಟೋಶೂಟ್ ಮಾಡಿಸಿ 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 ಆಲ್ಮೋಸ್ಟ್ 1000 ಫೋಟೋಸ್ ತಗೊಂಡಿದ್ದೀವಿ ಇವತ್ತು ಬಂದು. ಸಗ ಸುಸ್ತಾಗ್ತೈತೆ. ಅವ್ನು ಸ್ಪ್ರೈಟು ಸುಮ್ಮನೆ ಅಡಗಿಸಿ ಅಲ್ಲಾಡಿಸಿ ಅಲ್ಲಾಡಿಸಿ ಗ್ಯಾಸ್ ಎಲ್ಲ ಔಟ್ ಮಾಡಿ ಸಕ್ಕರೆ ನೀರು ಶುಗರ್ ವಾಟರ್ ಥರ ಮಾಡ್ತಾವನು ಅವನದ. ಇನ್ನು ಇವನು ಕ್ಯಾಮ್ರಾಮ್ಯಾನು, ಒಳ್ಳೆ ಫೋನ್ ಇಟ್ಕೊಂಡಿದೆ, ಎಲ್ಲರದು ಕ್ಯಾಮ್ರಾ ಫೋಟೋ ತಗೊಂಡಿದ್ದಾನೆ. ಅವ್ರಿಗೆ ಶೇರ್ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗ್ತಾನೆ. ಇದೇ ಜಾಗಕ್ಕೆ ನಾವು ಅಲ್ಲಿಂದ ಹುಡುಕಿ ಬಂದಿದ್ದು. ಆಲ್ಮೋಸ್ಟ್ ಇದೆಲ್ಲ ಗಂಗೆಸ್ತಾನ ಮಾಡ್ತಿರ್ತಾನೆ ಆ ಜಾಗ ಇದು. ಇಲ್ಲಿ ಏನೋ ನೀರು ಉಕ್ಕುತ್ತಂತೆ ಎನಿ ಟೈಮು.